ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. 2020 ಈ ವರ್ಷ ನೋಡ್ತಾ ಹೊರಟೇ ಹೋಯ್ತು, ಮುಗದೇ ಹೋಯ್ತು. ಹೊಸ ವರ್ಷದ ಕಡೆಗೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 2021 ಈ ವರ್ಷ ನಿಮಗೆಲ್ಲ ಒಳ್ಳೆಯದೇ ಆಗಲಿ, ಯಾವುದೇ ಕಷ್ಟಗಳು ಬರದೇ ಇರಲಿ ಅಂತ ಮೊದಲೇ ಹೇಳ್ಬಿಡ್ತೀನಿ. ವೆಲ್, 2020 ಹೇಗಿತ್ತು ನನಗೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಒಂದು ಉತ್ತರದಲ್ಲಿ ಅಥವಾ ಒಂದೇ ಸೆಂಟೆನ್ಸ್ ಅಥವಾ ಕೆಲವೇ ಶಬ್ದಗಳಲ್ಲಿ ಹೇಳೋದು ಬಹಳ ಕಷ್ಟ. ಬಹಳ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ವರ್ಷವನ್ನು ಕಳೆದ್ವಿ. ನಾವು ಯಾರಾದರೂ ಅಂದ್ಕೊಂಡಿದ್ವಾ December 31, 2019 2020 ಈ ಥರ ಬರುತ್ತೆ ಅಂತ? ಯಾರಿಗಾದರೂ ಕನ್ಸ್ ಮನ್ಸ್ನಲ್ಲಾದರೂ ಇತ್ತ? ಖಂಡಿತ ಇರಲಿಲ್ಲ. ಬಟ್ ನಾವು ಬಂದದ್ದನ್ನು ನಾವು ಫೇಸ್ ಮಾಡಿದ್ವಿ. ಅದು ಎಲ್ಲಿಂದ ಫೇಸ್ ಮಾಡೋ ಶಕ್ತಿ ಬಂತು, ಎಲ್ಲಿಂದ ಭಗವಂತ ಎಲ್ಲರ ಮೇಲೆ ಕರುಣೆ ತೋರಿದ್ನೋ ಗೊತ್ತಿಲ್ಲ. ಇನ್ನು ಕಷ್ಟದಲ್ಲಿ ಕೆಲವರು ಜನ ಹೋದರೂ ಕೂಡ ಕೆಲವು ಜನ ಬದುಕು ವಾಪಸ್ ಬಂದರು ಈ ಪ್ಯಾಂಡಮಿಕ್ಕಿಂದ. ಅದು ಅವರವರ ಕರ್ಮಾನುಸಾರ, ಅವರವರ ಒಂದು ಆಯಸ್ಸು ಪರಿಸ್ಥಿತಿಗೆ ಅನುಗುಣವಾಗಿ ಅದು ನಡೀಬೇಕಾದ್ದು ನಡೆದೇ ನಡೆಯುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಬಟ್ 2020 ನಮಗೆ ಕಲಿಸಿರೋ ಒಂದು ದೊಡ್ಡ ಒಂದು ಪಾಠ ಅಂತ ಹೇಳಲ್ಲ, ಅದು ಒಂದು ಜೀವನದ ಒಂದು ಹೇಗೆ ಎದುರಿಸ್ಬೇಕು ಅಂತಕ್ಕಂತಹ ಒಂದು ಶಕ್ತಿಯನ್ನ ನಮಗೆ ಕರುಣಿಸ್ಕೊಟ್ಟಿದೆ ಈ 2020. ಮನುಷ್ಯನ ಭಾವನೆಗಳನ್ನ ಹತ್ತಿರಕ್ಕೆ ತಂದ ಅಂತಹ ವರ್ಷ. ಮನುಷ್ಯನ ಮನುಷ್ಯತ್ವವನ್ನ ಹತ್ರ ತಂದಂತಹ ವರ್ಷ ಇದು. ಹಾಗೆ ಮಾನವನ ಜೀವನದ ಮೌಲ್ಯಗಳನ್ನು ಕೂಡ ಹತ್ರ ತಂದಂತಹ ವರ್ಷ ಇದು. ಸಂಗೀತದಲ್ಲಿ ನನಗೆ ಹೆಚ್ಚು ನಮ್ಮ ಗುರುಗಳು ಹತ್ರ ಆದರು, ಅಂದರೆ ನಾನು ಹೆಚ್ಚು ಹೆಚ್ಚು ಸಂಗೀತ ಕೇಳ್ತಿದ್ದೆ. ಆಮೇಲೆ ಮನೆಯಲ್ಲಿ ಕುಟುಂಬದ ಒಂದು ಇದರಲ್ಲಿ ನಮ್ಮ ಮಕ್ಕಳ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದೆಲ್ಲ ನಮಗೆ ಮೊದಲು ಅಷ್ಟಾಗಿ ಆಗ್ತಿರಲಿಲ್ಲ. ಹೀಗಾಗಿ ಏನಾದರೂ ಪಾಸಿಟಿವ್ ರೀತಿಯಲ್ಲಿ ಈ ವರ್ಷ ನಡೆದಿದೆ ಅಂತ ಹೇಳ್ತಾ, ಮುಂಬರುವ ವರ್ಷ ಏನಿದೆ ಅಲ್ಲಿ, ಈ ವರ್ಷ 2021 ಇರ್ಬೋದು, ಅದರ ಮುಂದಿನ ವರ್ಷ ಇರ್ಬೋದು, ಇನ್ನು ಮುಂದೆ ಯಾವುದೇ ಮನುಷ್ಯನಿಗೆ ಹೆದರಿಕೆ ಅಂತಕ್ಕಂಥ ಕಷ್ಟ, ಅದಕ್ಕಿಂತ ದೊಡ್ಡ ವೈರಸ್ ಇನ್ಯಾವುದು ಅಲ್ಲ. ಭಯ ಅಂತಕ್ಕಂಥ ವೈರಸ್ ಏನಿದೆಯಲ್ಲ, ಆ ವೈರಸ್ ಬರದೇ ಇರಲಿ ಅಂತ ನಾವು ಶ್ರೀಮನ್ನಾರಾಯಣನಲ್ಲಿ, ಧನ್ವಂತರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ವಿಶ್ ಯು ವೆರಿ 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 ಹ್ಯಾಪಿ ನ್ಯೂ ಇಯರ್ ಅಂಡ್ ಮೇ ಯು ಹ್ಯಾವ್ ದ ಬೆಸ್ಟ್ ಆಫ್ ಇಯರ್ ಅಹೆಡ್ ಅಂಡ್ ಇಯರ್ಸ್ ಟು ಗೋ ಅಹೆಡ್. 2021 2021 2021 2021 2022 ಈಗಲೇ ಹೀಗೆ ಸುಖ ಸಂತೋಷ ಸಮೃದ್ಧಿ ಉಲ್ಬಣವಾಗ್ತಾ ಹೋಗಲಿ ಅಂತ ಹೇಳ್ತಾ ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.